ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಕಷ್ಟಿ ಉದ್ಯಾಪನೆಯ ಮತ್ತು ಗಣಪತಿ ಹೋಮದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ನೋಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಮಾಲ್ ಸ್ಪೇಸಲ್ಲಿ ಹೇಗೆ ನಾವು ಬಟ್ಟೆಗಳನ್ನು ಹೊಂದಿಸಬೇಕು ಮತ್ತು ಒಂದು ತುಂಬ ಸಿಂಪಲ್ ಆಗಿರುವ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸಿಗೆ ತಗೊಂಡು ಹೋಗ್ಬೋದು. ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಪೂಜೆಯ ಪ್ರಿಪ್ರೇಷನಲ್ಲಿ ತುಂಬಾ ಬ್ಯುಸಿ ಆಗಿದೆ. ಸೊ ಆಗಿ ಒಂದು ವಾರ ಆಯಿತು. ನನ್ನ ವಾರ್ಡ್ರೋಬ್ನ ತೆಗಿತಾ ಇದ್ದೀನಿ, ನೋಡ್ತಾ ಇದ್ದೀರಾ ಎಷ್ಟು ಮೆಸ್ ಆಗಿದೆ. ಸ್ಮಾಲ್ ಸ್ಪೇಸಲ್ಲಿ ಹೇಗೆ ಜಾಸ್ತಿ ಬಟ್ಟೆನ ಇಡಬೇಕು ಅಂತ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಎರಡು ಬಾಕ್ಸನ್ನು DIY ಮಾಡಿದ್ದೆ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದು. ಇದನ್ನು 2 ಟೈಪ್ಸಾಗಿ ಯೂಸ್ ಮಾಡ್ಬೋದು. ವರ್ಟಿಕಲ್ ಆಗಿಟ್ಟರೆ ನಮ್ಮ ಬಟ್ಟೆನ ಸ್ಮಾಲ್ ಮಡಿಕೆ ಮಾಡಿಕೊಂಡು ಇಡ್ಬೋದು. ಸೆಕೆಂಡ್ ಟೈಪ್ ಅಂದರೆ ಮೆನ್ಸ್ ವೇರ್ ಬಟ್ಟೆನ ಲಾಂಗ್ ಆಗಿ ಇದರಲ್ಲಿ ನೀಟಾಗಿ ಇಡ್ಬೋದು. ಫಸ್ಟ್ ಟೈಮ್ ನಾನು ಜಸ್ಟ್ ಬಟ್ಟೆಯನ್ನೆಲ್ಲ ಹಾಗೆ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ. ಬಟ್ಟೆಯನ್ನೆಲ್ಲ ವಾರ್ಡ್ರೋಬ್ನಿಂದ ಹೊರಗಡೆ ಇಡ್ತಾ ಇದ್ದೀನಿ. ಸೊ ಒನ್ ಡೇ ಬಿಫೋರ್ನೇ ನಾನು ಯಾವ ಬಟ್ಟೆ ಬೇಕು ಆ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿದೆ ನಾನು ಲಾಸ್ಟ್ ಟೈಮ್ ಚೆನ್ನಾಗಿರೋ ಬಟ್ಟೆಗಳನ್ನು ಹೇಗೆ ಬಾಕ್ಸಲ್ಲಿ ಹಾಕಿಟ್ಟಿದೆ, ಸೊ ದ್ಯಾಟ್ ಏನು ಡಸ್ಟ್ ಅದು ಕುಂತ್ಕೋಬಾರ್ದು ಅಂತ. ಬಟ್ ಅದು ಯೂಸ್ ಮಾಡಿದ ನಂತರ ನನಗೆ ಮತ್ತೆ ಅದರಲ್ಲಿ ಹಾಕಿಡೋದು ತುಂಬಾ ಕಷ್ಟ ಆಗಿಬಿಟ್ಟಿತ್ತು. ಯಾಕಂದರೆ ಎರಡು ಬಾಕ್ಸ್ ಇತ್ತು, ಎತ್ತಿ ಹಾಕೋದು ಮಾಡೋದು ಆಗ್ತಾನೇ ಇರಲಿಲ್ಲ. ಸೊ ಎಲ್ಲ ಬಟ್ಟೆಯನ್ನು ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆನ್ಲೈನಲ್ಲಿ ನಾನು ಈ ಹ್ಯಾಂಗರ್ಸ್ನ ಪರ್ಚೇಸ್ ಮಾಡಿದ್ದೆ, 2 ಮಂತ್ಸ್ ಆಯಿತು. ಲಿಂಕ್ ಸಿಕ್ಕರೆ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಕಡಿಮೆ ರೇಟಲ್ಲಿ ಸಿಕ್ತು ಅಂತ ತೊಗೊಂಡಿದ್ದೆ. ಸೀರೆ ವೇಟು ತಡ್ಕೊಳತ್ತೆ, ಬಟ್ ಜಾಸ್ತಿ ವೇಟ್ ಇರೋದು. ಹ್ಯಾಂಗರ್ನ ಥಿಕ್ನೆಸ್ ಏನಿದೆ ಅಲ್ಲ ತುಂಬ ಕಡಿಮೆ ಇದೆ. ಹ್ಯಾಂಗರ್ಸಲ್ಲಿ ಸಾರಿನ ಇಟ್ಕೊತಾ ಇದ್ದೀನಿ. ಸೊ ಮೇಲೆ ಸ್ಪೇಸ್ ಇರೋದ್ರಿಂದ ಎರಡು ಬಾಕ್ಸಲ್ಲಿ ನಾನು ವೆಸ್ಟರ್ನ್ ವೇನ್ ಆಲ್ಮೋಸ್ಟ್ ಹೊರಗಡೆ ಹೋದಾಗ ಅಷ್ಟೇ ಹಾಕೊಳ್ತೀನಿ, ಅದಕ್ಕೆ ಅದನ್ನು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಮತ್ತು ಇನ್ನೊಂದು DIY ಮಾಡಿರುವ ಬಾಕ್ಸಲ್ಲಿ ಸೀರೆಗೆ ಹಾಕುವ ಪೆಟಿಕೋಟ್ಸ್ನ ಇಟ್ಕೊಂಡಿದ್ದೀನಿ. ಸೊ ಡೋರಲ್ಲಿ ಆರಾಮಾಗಿ ನನಗೆ ಸ್ಪೇಸ್ ಸಿಗುತ್ತೆ, ಅದಕ್ಕೆ ಕಲರ್ಲೆಸ್ ಹ್ಯಾಂಗರ್ಸ್ ಸಿಗುತ್ತೆ ಆನ್ಲೈನಲ್ಲಿ. ಇದನ್ನು ಹ್ಯಾಂಗರ್ಸ್ ತೊಗೋಬೇಕಾದ್ರೆ ಪರ್ಚೇಸ್ ಮಾಡಿದ್ದೆ. ಇದು ಆಲ್ಮೋಸ್ಟ್ ಮನೆಯಲ್ಲಿ ನಾನು ಬಹಳ ಕಡೆ ಯೂಸ್ ಮಾಡಿದ್ದೀನಿ. ಯಾವುದೇ ರೆಂಟೆಡ್ ಹೌಸಿಗೆ ಹೋದರೆ ಇದು ಒಂದು ಗುಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದರ ರಿಸಲ್ಟು ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಡೋರ್ ಸೈಡಲ್ಲಿ ಎರಡು ಹುಕ್ಸನ್ನು ಹಾಕಿದ್ದೀನಿ, ಸೊ ದ್ಯಾಟ್ ನನಗೇನು ಬೇಕು ಆ ಹುಕ್ಸಲ್ಲಿ ಹಾಕ್ಬೋದು. ಲೈಕ್ ನೀವು ಬೇಕಂದರೆ ಪರ್ಸ್ ಇಡ್ಬೋದು, ಇಲ್ಲ ಅಂತಂದರೆ ಏನಾದರೂ ಹ್ಯಾಂಗ್ ಮಾಡೋದಿದ್ರೆ ಹ್ಯಾಂಗ್ ಮಾಡ್ಬೋದು. ಸೊ ನನ್ನ ವಾರ್ಡ್ರೋಬಿನ ಇದು ಫೈನಲ್ ಲುಕ್ ನೋಡ್ತಾ ಇರ್ಬೋದು. ಇಷ್ಟೇ ಸ್ಮಾಲ್ ಸ್ಪೇಸಲ್ಲಿ ನಾನು ಎಷ್ಟೊಂದು ಬಟ್ಟೆಗಳನ್ನು ಇಟ್ಕೊಂಡಿದ್ದೀನಿ. ನಾನೇ ಇಮ್ಯಾಜಿನ್ ಮಾಡಿದ್ದಿಲ್ಲ ಇಷ್ಟೊಂದು ಬಟ್ಟೆಗಳನ್ನು ನಾನು ಇಷ್ಟೇ ಸ್ಮಾಲ್ ಸ್ಪೇಸಲ್ಲಿ ಇಡ್ತೀನಂತ. ಸೊ ವೀಕ್ಷಕರೇ, ಈ ಸ್ಪೇಸ್ ಆರ್ಗನೈಸೇಷನ್ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಥ್ಯಾಂಕ್ಸ್ ಅಪ್ ಕೊಡಿ. ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಅಂದರೆ ತುಂಬಾ ಹೆಟ್ಟೆಗಾಗಿರುತ್ತೆ. ಬಟ್ ನಾನು ವೀಕ್ಲಿ ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಯಾವ ಡೇ ಯಾವ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ. ನಮ್ಮ ಮನೆಯಲ್ಲಿ ಮೇನ್ ಮೀಲ್ ಅಂದರೆ ಬ್ರೇಕ್ಫಾಸ್ಟೇ ಆಗಿರುತ್ತೆ. ಯಾಕೆ ಅಂತಂದರೆ ಮಾರ್ನಿಂಗ್ಸ್ ಆಫೀಸಿಗೆ ಸ್ಕೂಲಿಗೆ ಮಕ್ಕಳು ಹೋದ ನಂತರ ಮಧ್ಯಾಹ್ನ ಟೈಮಲ್ಲಿ ಆಲ್ಮೋಸ್ಟ್ ನನ್ನದು ಲೈಟಾಗಿ ಲಂಚ್ ಇರುತ್ತೆ, ಮತ್ತು ಈವ್ನಿಂಗ್ ಟೈಮಲ್ಲಿ ನಾನು ಆಲ್ಮೋಸ್ಟ್ ರೊಟ್ಟಿನೇ ಮಾಡ್ತೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನನ್ನಲ್ಲಿ ನಮ್ಮ ಮನೆಯಲ್ಲಿ ವೆರೈಟಿ ಜಾಸ್ತಿ ಇರುತ್ತೆ. ಸೊ ಇವತ್ತು ನಾನು ನೀರು ಸೌತೆಕಾಯಿಯ ತಾಲಿಪಟ್ಟನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು 3 ಸೌತೆಕಾಯಿನ ತೊಗೊಂಡಿದ್ದೀನಿ. ಫಸ್ಟ್ ಟೇಸ್ಟ್ ಮಾಡ್ಕೊಂಡು ನೋಡಿದೆ ಕಹಿ ಇದೆಯಾ ಇಲ್ಲ ಅಂತ, ಸಿಪ್ಪೆ ತೆಗೆದು ತುರ್ಕೊಂಡಿದ್ದೀನಿ. ಮೊಸರು ಹಾಕೋದ್ರಿಂದ ತಾಲಿಪಟ್ಟು ಸಾಫ್ಟ್ ಆಗುತ್ತೆ. ನೀವು ಮೊಸರು ತಿನ್ನಲಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಉಪ್ಪನ್ನು ಹಾಕಿ ಕಲಸಿ ಸ್ವಲ್ಪ ಹಾಗೆ ಬಿಟ್ಟಿದ್ದೆವು. ಸೊ ಇದಕ್ಕೆ ಮಸಾಲೆಯನ್ನು ಹಾಕೋಕ್ಕೆ
ಒಂದು ಮಿಕ್ಸರ್ ಜಾರಲ್ಲಿ ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿನ, ಶುಂಠಿ ಇದನ್ನೆಲ್ಲ ಹಾಕಿ ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ಈ ತುರಿದಿರುವಂಥ ಸೌತೆಕಾಯಿಗೆ ಹಾಕಿದ್ದೀನಿ. ನನ್ನ ಸೌತೆಕಾಯಿ ಜೊತೆ ಈರುಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೆ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಈ ಕಟರ DIY ನಾನು ಮನೆಯಲ್ಲೇ ಮಾಡಿದ್ದೆ. ಒಂದು ಚಾಪ್ ಬೋರ್ಡಿಗೆ ಅಂಜಲಿ ಕಟರ್ನ ಕಟರ್ ಅಷ್ಟೇ ತೆಗೆದು ಇದಕ್ಕೆ ಒಂದು ಕ್ಯಾಪ್ ಸಹಾಯದಿಂದ ಕಾರ್ಪೆಂಟರ್ ಕಡೆ ಜಾಯಿಂಟ್ ಮಾಡಿಕೊಂಡು ಬಂದಿದ್ದೀನಿ. ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅಂತ ಈ DIYನ ನಾನು ಮನೆಯಲ್ಲಿ ಮಾಡಿಕೊಂಡಿದ್ದೀನಿ. ಈ ಸೌತೆಕಾಯಿ ಮಾಡಿರುವ ಪೇಸ್ಟಿಗೆ ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಮಿಶ್ರಣವನ್ನು ಮಾಡ್ತಾ ಇದ್ದೀನಿ. ನಾವು ಇಲ್ಲಿ ಬರೀ ಜೋಳದ ಹಿಟ್ಟು ಹಾಕಿನೂ ಮಾಡ್ಬೋದು, ಬರೀ ಅಕ್ಕಿ ಹಿಟ್ಟು ಹಾಕಿನೂ ಮಾಡ್ಬೋದು. ಮೆನ್ಷನ್ ಮಾಡಿದ್ದೆ ಬೆಳ್ಳುಳ್ಳಿ ಶುಂಠಿನ ಹಾಕಬೇಕು ಅಂತ, ನಾನು ಹಾಕೋದನ್ನು ಮರೆತಿದ್ದೆ ಮಿಕ್ಸರ್ ಜಾರಲ್ಲಿ. ಅದಕ್ಕೆ ಬೆಳ್ಳುಳ್ಳಿ ಶುಂಠಿಯ ಪೇಸ್ಟನ್ನು ಹಾಕಿ ಹಿಟ್ಟು ಕಲಸಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಆ ರೆಸ್ಟ್ ಮಾಡೋ ಪೀರಿಯಡಲ್ಲಿ ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಕೆಬ್ಬನ ಕಡಾಯಿಯಲ್ಲಿ ಹುರಿತಾ ಇದ್ದೀನಿ. ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ ನಂತರ ಸ್ವಲ್ಪ ಶೇಂಗಾನ ಹಾಕ್ಬೋದು ಅಥವಾ ಪುಟಾಣಿನೂ ಹಾಕ್ಬೋದು. ದೆನ್ ಕೊತ್ತಂಬರಿ ಹಾಕ್ಕೊಂಡು ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಯಿತು. ತಾಲಿಪಟ್ಟನ ತಟ್ಟೋಣ. ಎರಡು ಟೈಪಲ್ಲಿ ತಾಲಿಪಟ್ಟನ ತಟ್ಟೋದನ್ನು ನಿಮಗೆ ಒಂದು ಶಾರ್ಟ್ಸ್ ಮಾಡಿ ಹೇಳಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ನಾನಿವತ್ತು ಬಟರ್ ಪೇಪರ್ ತಗೊಂಡು ಲಟ್ಟಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಹಿಟ್ಟನ್ನು ಮತ್ತೊಂದು ಸ್ವಲ್ಪ ಕೈಯಲ್ಲಿ ನಾದ್ಕೊಂಡು ತಟ್ಕೊಬೋದು ಅಥವಾ ಲಟ್ಟಣಿಗೆಯಲ್ಲಿ ಉತ್ಕೋಬೇಕು. ಕುತ್ಕೊಂಡ ನಂತರ ಹಂಚು ಬಿಸಿಯಾಗಿದೆ, ತಾಲಿಪಟ್ಟು ಬೇಯಿಸ್ಕೊತಾ ಇದ್ದೀನಿ ಎಣ್ಣೆ ಹಾಕಿ. ಸ್ವಲ್ಪ ಗೋಲ್ಡನ್ ಕಲರ್ ಆದ ನಂತರ ನಮ್ಮ ತಾಲಿಪಟ್ಟು ರೆಡಿ ಆಯಿತು. ಲಂಚ್ ಬಾಕ್ಸಲ್ಲಿ ಕಟ್ಟಬೇಕಾದ್ರೆ ತುಪ್ಪ ಹಚ್ಚಿ ಕಟ್ಟಿ, ಸೊ ದ್ಯಾಟ್ ಸಾಫ್ಟ್ನೆಸ್ ಹಾಗೆ ಉಳಿಯುತ್ತದೆ. ಸೌತೆಕಾಯಿ ತಾಲಿಪಟ್ಟು ಮತ್ತು ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ಥಮ್ಸ್ ಅಪ್ ಕೊಡಿ, ಕಮೆಂಟ್ ಮಾಡಿ.